ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಸಾರ್ವಜನಿಕರ ಸಕ್ರಿಯ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಎಂದು ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಹೇಳಿದ್ದಾರೆ. ಸಂತ ವಿನೋಬಾ ಭಾವೆ ಅವರ 125ನೇ ಜನ್ಮ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಹರಿಜನ ಸೇವಕ ಸಂಘ ಆಯೋಜಿಸಿರುವ ನವಯುಗದ ಗಾಂಧಿ ವಿನೋಬಾಜಿ ವಿಷಯ ಕುರಿತ ವೆಬಿನಾರ್ ವಿಚಾರ ಸಂಕಿರಣ ಉದ್ಘಾಟಿಸಿದ ಅವರು, ಜನರ ಭಾಗಿದಾರಿಕೆಯ ಮಹತ್ವವನ್ನು ಗಾಂಧೀಜಿ ಹಾಗೂ ವಿನೋಬಾ ಭಾವೆ ಅರಿತಿದ್ದರು ಎಂದರು. ಸ್ವಾತಂತ್ರ್ಯ ಹೋರಾಟ ಕೇವಲ ಒಂದು ರಾಜಕೀಯ ಆಂದೋಲನವಾಗಿರಲಿಲ್ಲ, ಬದಲಿಗೆ ರಾಷ್ಟ್ರೀಯ ಪುನರುತ್ಥಾನ ಹಾಗೂ ಸಾಮಾಜಿಕ ಸಾಂಸ್ಕೃತಿಕ ಎಚ್ಚರದ ಜನಾಂದೋಲನವಾಗಿತ್ತು. ಜನರ ಸಬಲೀಕರಣ ಮತ್ತು ಜಾಗೃತಿ ಈ ಆಂದೋಲನದ ಮುಖ್ಯ ಆಯಾಮವಾಗಿತ್ತು ಎಂದು ಉಪರಾಷ್ಟ್ರಪತಿ ಪ್ರತಿಪಾದಿಸಿದರು. ನಿರಂತರವಾಗಿ ಪ್ರಯೋಗಗಳನ್ನು ಮಾಡುತ್ತಿದ್ದ ಗಾಂಧಿ ಶೀಲತೆಯ ವ್ಯಕ್ತಿತ್ವ ಹೊಂದಿದ್ದರು. ಶಾಂತಿಯುತ ಸಹಬಾಳ್ವೆ ಮತ್ತು ಸುಸ್ಥಿರ ಅಭಿವೃದ್ಧಿ ಗಾಂಧೀಜಿಯವರ ಸಿದ್ಧಾಂತವಾಗಿದ್ದು, ಇದನ್ನು ವಿನೋಬಾ ಭಾವೆ ಅವರು ಸಮಾಜದ ಬೇರು ಮಟ್ಟಕ್ಕೆ ಕೊಂಡೊಯ್ದರು ಎಂದು ವೆಂಕಯ್ಯ ನಾಯ್ಡು ತಿಳಿಸಿದರು. ಭಾರತೀಯ ಪರಂಪರೆಯ ಬಗ್ಗೆ ಅಪಾರ ಹೆಮ್ಮೆ ಹೊಂದಿದ್ದ ಗಾಂಧಿಯವರು, ಬ್ರಿಟಿಷ್ ವಸಾಹತುಶಾಹಿ ವಿರುದ್ಧ ಒಗ್ಗೂಡಿ ಹೋರಾಡಲು ಭಾರತೀಯರು ತಮ್ಮ ಪಾರಂಪರಿಕ ನಾಗರಿಕತೆ, ಸಂಸ್ಕೃತಿ, ಭಾಷಾ ಸಂಪತ್ತಿನ ಬಗ್ಗೆ ಜಾಗೃತಿ ಹೊಂದಬೇಕು ಎಂದು ಕರೆ ನೀಡಿದ್ದಾಗಿ ವೆಂಕಯ್ಯ ನಾಯ್ಡು ತಿಳಿಸಿದರು. We know that Harijan Sevak Sangh was established by Mahatma Gandhi in 32 out of his own deep conviction in the principles of Pune Pact. For him, the Pune Pact was an article of faith and a matter of trust to uplift the lives of the depressed class, to restore justice and honor them. Our freedom struggle was not only a political movement. It was a call for national resurgence and socio-cultural awakening. Empowerment of masses was a key component of freedom movement spearheaded by Mahatma Gandhi. He felt that India must stay united against colonial rule. India must have pride in its culture, in its language, and rediscover its inherent strengths. Civilization ethos is woven into Mahatma Gandhi's life and ideas. He showed civility even in disobedience. Disobedience to those laws and rulers. He had internalized the ancient Indian ethos of share and care. Many Gandhians drew inspiration from his writings and speeches. Vinoba Babaji was one among such illustrious disciples of Mahatma. My dear sister.